ಪೂರ್ವ ಜನ್ಮ ಅನ್ನೋದು ಗೊತ್ತಾಗುತ್ತೆ ಅಂತ ಎಲ್ಲರೂ ಹೇಳಿದ್ದಾರೆ ನೀವೇನಂತೀರಾ ಹೇಳಿ ನಾನು ವಿಜ್ಞಾನದ ಉಪನ್ಯಾಸಕನಾಗಿದ್ದೀನಿ ಒಂದು ನಿಮಿಷ ಇನ್ನೂ ದಿಬ್ರಾಂತನಾಗಿದ್ದೀನಿ ನಮ್ಮ ಸೈನ್ಸ್ ಇಷ್ಟೊಂದು ಹಿಂದೆ ಉಳಿದಿದ್ಯಾ ಯಾರೋ ಹೇಳ್ತಾರೆ ಕೊತ್ತಿ ಮಾಸ್ ನೋಡಬಾರ್ದು ನೋಡೋಕ್ಕಾಗಲ್ಲ ಅತಿ ಇವು ನೋಡೋಕ್ಕಾಗಲ್ಲ ನ್ಯಾನೋ ಪಾರ್ಟಿಕಲ್ ನೋಡ್ತಾ ಇದೀವಿ ಮೇಡಮ್ ನಾವು ನ್ಯಾನೋ ಪಾರ್ಟಿಕಲ್ ಟೆನ್ ಟು ದ ಪವರ್ ಆಫ್ ಮೈನಸ್ ನೈನ್ ಟುಡೇ ವಿ ಆರ್ ಸಿಂಗ್ ನಾನೋ ಪಾರ್ಟಿಕಲ್ ಆ್ಯಂಡ್ ಆಲ್ಸೋ ವೇರ್ ಆರ್ ಹ್ಯಾವಿಂಗ್ ಲಾಟ್ ವಿ ಹ್ಯಾಡ್ ಲಾಟ್ ಆಫ್ ನೋಬಲ್ ಆರ್ಎಟ್ಸ್ ಸೈನ್ಸ್ ವಿಭಾಗದಲ್ಲಿ ರಿಸರ್ಚ್ ಮಾಡಿರ್ತಕ್ಕಂಥ ನೋಬಲ್ ಆರ್ಟಿಯಟ್ಸ್ ಇದ್ದಾರೆ ಪೂರ್ವ ಪೂರ್ವಜನ್ಮ ಪೂರ್ವಜನ್ಮ ಏನು ನಮ್ಮ ಇವಾಗ ನಾನು ಈ ಮೈಕ್ ಹಿಡಿದಿದ್ದೀನಿ ಇನ್ನು ಹದಿನೈದು ನಿಮಿಷದ ನಂತರ ಇನ್ನ ಆ ಮೇಡಮ್ ಏನು ಹಿಡಿದಿದ್ದಾರೆ ಕಾಲರ್ ಮೈಕ್ ಹಿಡಿದಿದ್ದಾರೆ ಇನ್ನು ಮುಂದೆ ಏನು ರಿಸರ್ಚ್ ಆಗ್ತಾಯಿದೆ ಪಾಲಿಮರ್ ಪಾಲಿಮರ್ ಮೈಕೋ ಕಂಡಕ್ಟಿಂಗ್ ಪಾಲಿಮರು ಆ ಟೆಕ್ನಾಲಜಿನ ನಾವೆಲ್ಲರೂ ಕೂತು ಡಿಸ್ಕಸ್ ಮಾಡೋಣ ಅಂದರೆ ಜನ್ಮ ಯಾವುದು ಇಲ್ಲದ ಜನ್ಮವನ್ನು ನಾನು ಏಳು ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಮಳವಳ್ಳಿಯ ಒಂದು ಆಸ್ಪತ್ರೆಯಲ್ಲಿ ಹುಟ್ಟಿದ್ದೀನಿ ನಾನು ಮರೆತಾರೆ ಆ ಡಾಕ್ಟ್ರನ್ನ ಕೇಳ್ತೀನಿ ಆ ಡಾಕ್ಟ್ರು ನಮ್ಮ ಅಪ್ಪನ ಕೇಳ್ತೀನಿ ನಮ್ಮಪ್ಪ ಮರ್ತಾರೆ ನಮ್ಮ ಚಿಕ್ಕಪ್ಪನ್ನ ಕೇಳ್ತೀನಿ ನನ್ನ ಒಂದು ಸರೌಂಡಿಂಗ್ ಇದೆ ಆ ಸರೌಂಡಿಂಗ್ ಎಲ್ಲ ಹೇಳುತ್ತೆ ನೀವು ಯಾವ ಜನ್ಮದಲ್ಲಿ ಹುಟ್ಟಿದಿರಿ ನೀವು ಮರೆತಾರೆ ಯಾರನ್ನು ಕೇಳ್ತೀರಿ ಎಲ್ಲೋ ಕೇಳ್ತೀರಿ ಯಾರು ನಿಮಗೆ ಎವಿಡೆನ್ಸ್ನ ಕೊಡ್ತಾರೆ

ಅದು ಹೋದ ಜನ್ಮ ಅಲ್ಲ ಓದು ಜನ್ಮ ಅದನ್ನ ಅವರು ಹೇಳ್ತಿರೋದು ನೋ ನೋ ಮಣಿ ಇಲ್ಲ ಯಾರು ಸ್ವಾಮಿ ಹೇಳಿ ತಾವು ಹೇಳಿ ಮೊದಲನಾಗಿ ಒಬ್ಬ ನಮ್ಮ ಬ್ರದರ್ ಒಬ್ಬರು ಹೇಳಿದ್ರು ಶೂನ್ಯದಿಂದ ಏನನ್ನೋ ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಅವರು ಸ್ಟಿಫನ್ ಹಾಕಿಂಗ್ ಭೌತ ಶಾಸ್ತ್ರದ ದೊಡ್ಡ ವಿಜ್ಞಾನಿ ಅನಂತ ಕೋಟಿ ವರ್ಷಗಳ ಹಿಂದೆ ಅನಂತ ಕೋಟಿ ಬ್ರಹ್ಮಾಂಡಗಳು ಏನೂ ಏನೂ ಇರಲಿಲ್ಲ ಅಣುಗಳಿಂದ ಪೂರ್ತಿ ಬಯಲಾಗಿತ್ತು ಅಣುಗಳ ಒಟ್ಟುಗೂಡುವಿಕೆಯಿಂದ ಆ ಶೂನ್ಯದಿಂದನೇ ಸೊ ಈ ಸೃಷ್ಟಿ ಆಯಿತು ಮತ್ತೆ ಒಂದಾನೊಂದು ಕಾಲಕ್ಕೆ ಎಲ್ಲವೂ ಬಯಲಾಗಿ ಹೋಗ್ತವೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಮತ್ತೆ ಈ ಬ್ರದರ್ ಹೇಳಿದ್ರು ಸೈಂಟು ನಾವು ಭಾಳ ಮುಂದಿರದ್ವಿ ಭಾಳ ಮುಂದುವರೆದಿವಿ ಹಂಗೆ ಅದು ಇದು ಬಂದಿತ್ತು ಅಂತ ಹೇಳ್ತಾರೆ ಅದೇ ಸೈನ್ಸು ಮೂವತ್ತು ವರ್ಷಗಳ ಹಿಂದೆ ರಾಸಾಯನಿಕ ಗೊಬ್ಬರ ಹಾಕ್ರಿ 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 ಅಂತ ಹೇಳ್ಬಿಟ್ಟು ರೈತರಿಗೆಲ್ಲ ಹೇಳಿದ್ರು ಅದೇ ಭೂಮಿ ಬೆಳೆ ಹಾಳಾಯ್ತು ಭೂಮಿ ಹಾಳಾಯ್ತು ಆರೋಗ್ಯ ಹಾಳಾಯ್ತು ಈಗ ಅದೇ ವಿಜ್ಞಾನಿಗಳು ರಾಸಾಯನಿಕ ಗೊಬ್ಬರ ಹಾಕ್ಬೇಡ್ರಿ ಮತ್ತೆ ಹಿಂದೆ ನಮ್ ಡಾಕ್ಟ್ರು ನನ್ನ ಏನೋ ಕೇಳಿದ್ರಿ ಈಗ ಒಂದ್ ಹೊತ್ತಲ್ಲಿ ಮೊದಲು ಪುನರ್ಜನ್ಮ ಇದೆ ಅನ್ನೋದು ಪ್ರೂವ್ ಆಗ್ಬೇಕು ಅಂತ ಪ್ರೂವ್ ಆಗಬೇಕಂದ್ರೆ ಏನು ನಾನು ಸತ್ತು ನಿಮ್ಮ ಮುಂದೆ ಪುನಃ ವಾಪಸ್ ಬಂದು ತೋರಿಸ್ಬೇಕು ಅಂತಾನೆ ನಂಬರ್ ನಾಗ ಒಂದು ನಿಮಿಷ ಒಂದು ನಿಮಿಷ ಅವತಾರ ಪಡಬೇಡಿ ದ ದಯವಿಟ್ಟಿರಿ ದಯವಿಟ್ಟಿರಿ ನೋಡಿ ನಾನು ಖಂಡಿತ ನನ್ನ ಅಜ್ಜನ್ನು ನೋಡಿದ್ದೀನಿ ನೀವು ಎಲ್ಲ ನಿಮ್ಮ ನಿಮ್ಮ ಅಜ್ಜಂದ್ರನ್ನು ನೋಡಿರ್ಬೋದು ಆದರೆ ನನಗೆ ನನ್ನ ಅಜ್ಜನ ಅಜ್ಜನ್ನು ನೋಡಿಲ್ಲ ಆದರೆ ನನಗೆ ಅದು ಫ್ಯಾಕ್ಟ್ ಅಥವಾ ನಾನು ಅದನ್ನು ನೋಡಿಲ್ಲದೇ ಆದ್ರೆ ನಾನು ಅವ್ರು ಇಲ್ಲ ಅಂತ ಹೇಳಲ್ಲ ೇಷನ್ ನಿಜವಾಗಿ ಹೇಳಬೇಕು ಅಂತಂದ್ರೆ ಏನಾದ್ರೂ ಪುನರ್ಜನ್ಮ ಇದ್ದಿದ್ರೆ ದೊಡ್ಡ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಅನ್ನ ನಾವೇ ಫೇಸ್ ಮಾಡ್ಬೇಕಾಗ್ತಿತ್ತು ಯಾಕೆ ಯಾರ ಮನೆಗೆ ಯಾರೋಗಿ ಸೇರ್ಕೊಂತಾರೋ ಯಾರ ಗಂಡ ಯಾರು ಹೆಂಡ್ತಿ ಯಾರಪ್ಪ ದೊಡ್ಡ ಕನ್ಫ್ಯೂಷನ್ ಆಗಿತ್ತು ಸಂತೆ ಆಗ್ತಿತ್ತು ಅದನ್ನ ಮೊದಲು ನಾವು ಅರ್ಥ ಮಾಡ್ಕೋಬೇಕು ಇನ್ನೊ ಪ್ರಶ್ನೆ ಏನಂದ್ರೆ ಎಲ್ಲರೂ ಮಾತಾಡಿದಾಗ ನೀವು ಪೂರ್ವ ಜನ್ಮ ಜನ್ಮದ ಒಂದು ಕಾನ್ಸೆಪ್ಟನ್ನ ಕೊನೆ ಲಾಯ್ಕೆ ಮಾಡಿದ್ರ ಒಬ್ಬ ಫಿಸಿಷಿಯನ್ಸ್ ಫಿಸಿಷಿಯನ್ ಹತ್ರ ಹೋಗಿದ್ರ ಸರ್ಜನ್ ಹತ್ರ ಹೋಗಿದ್ದೀರಾ ಪ್ರತಿ ಹಂತ ಹಂತವಾಗಿ ಎಲ್ಲ ಡಾಕ್ಟರ್ ಹತ್ರ ಹೋಗಿ ಆ ಡಾಕ್ಟ್ರುಗಳೆಲ್ಲ ಫೇಲೂರ್ ಆದಮೇಲೆ ನೀವು ಪೂರ್ವ ಜನ್ಮಕ್ಕೆ ಹೋಗಿದ್ದೀರಾ ಅದರ ಬಗ್ಗೆ ತಿಂಕ್ ಮಾಡಿದ್ದೀರಾ ನಿಮಗೆ ನಂಬಿಕೆ ಅದ್ರ ಮೇಲೆ ಇದ್ರೆ ಮೊದಲು ಅದನ್ನು ಮುಗಿಸಿ ನಂತರ ಮೆಡಿಕಲ್ಗೆ ಬರ್ಬೋದಿತ್ತು ಪುನರ್ಜನ್ಮ ಪ್ರತ್ಯಾವರ್ತನ ಅಥವಾ ಪಾಸ್ಟ್ ರಿಗ್ರೇಷನ್ ಏನಿದೆಯಲ್ಲ ಈ ಒಂದು ಸೈನ್ಸಿಂದ ಡೆಫಿನೆಟ್ಲಿ ಆ ಸಮಸ್ಯೆಗಳಿಗೆ ಉತ್ತರ ಕಂಡುಹಿಡೋದು ಅಂತ ನಾವು ಸಾವಿರಾರು ಎವಿಡೆನ್ಸ್ ಬೇಸ್ಡ್ ಸೈಂಟಿಫಿಕಲಿ ಆಗೋದಿಲ್ಲ ಹೌದು ಹೌದು ಬ್ಯಾಕ್ ಟು ದಟ್ ಆಮ್ ಕಮಿಂಗ್ ಬ್ಯಾಕ್ ಟು ದಟ್ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಮನೋವಿಜ್ಞಾನ ಮನಸ್ಸಿನಿಂದ ನಾವು ಮಾಡ್ತಕ್ಕಂಥದ್ದು ಇಲ್ಲೇ ನಾವು ಟ್ಯಾಬ್ಲೆಟ್ ಕೊಡೋದಿಲ್ಲ ಇಂಜೆಕ್ಷನ್ ಕೊಡೋದಿಲ್ಲ ಅಲ್ಲಿ ಮಾಡ್ತಕ್ಕಂಥ ಆಗಲಿ ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಇಲ್ಲಿ ಡಾಕ್ಟರ್ ಒಬ್ರು ಮೆನ್ಷನ್ ಮಾಡಿದ್ರು ಹಿಪ್ನೋಥೆರಪಿ ಮಾಡಿ ಅವನ ಸಮಸ್ಯೆನ ತೆಗೆದೆ ಅಂತ ಅವರ ಹಿಂದೆ ಏನು ಹೇಳಿದ್ರು ಇವನ್ನೇನೋ ಏನೋ ಪೂರ್ವ ಜನ್ಮ ಸಮಸ್ಯೆ ಇದೆ ಅಂತ ಹೇಳಿದ್ರು ಆದರೆ ಸಮಸ್ಯೆ ಇದ್ದಿದ್ದಲ್ಲಿ ಇದೇ ಜನ್ಮದಲ್ಲಿ ಅಂದರೆ ಇದೇ ಜನ್ಮದಲ್ಲಿ ಪಾಸ್ಡ್ ಲೈಫಲ್ಲಿತ್ತು

ಹಾಗೆ ಆ ನೆಗೆಟಿವ್ ಎಕ್ಸ್ಪೀರಿಯೆನ್ಸಸ್ಸು ನನ್ನ ಪಾಸ್ಡ್ ಲೈಫಲ್ಲಿ ಇದ್ದಿದ್ದನ್ನ ತೆಗಿಲಿಕ್ಕೆ ಈ ಒಂದು ರಿಗ್ರೆಷನ್ ಯೂಸ್ ಮಾಡ್ಬೋದು ಆದರೆ ಎಲ್ಲ ಕಡೆ ಎಲ್ಲದಕ್ಕೂ ಯೂಸ್ ಮಾಡ್ತಾ ಕೂತ್ರೆ ಇದಕ್ಕೆ ಅರ್ಥ ಇರೋದಿಲ್ಲ ಯಾಕೆ ಅಂತೇಳಿದ್ರೆ ಇದು ಒಂದು ಕ್ರಾನಿಕ್ ಡಿಸೀಸಸ್ ಅಂದರೆ ಸಮಸ್ಯೆಗಳು ಈಗ ವಿ ಹ್ಯಾವ್ ಟು ಆನರ್ ಅಲೋಪತಿಕ್ ಆ ಮೆಡಿಸಿನ್ ವರ್ಡನ್ನು ಆನರ್ ಮಾಡ್ಬೇಕು ಯಾಕೆಂದರೆ ಇನ್ಸ್ಟೆಂಟ್ ಕೆಲವೊಂದು ರಿಲೀಸಸನ್ನು ಕೊಡ್ತಕ್ಕಂಥದ್ದು ಅದೇ ಸೈನ್ಸಿಂದ ಆ ಸೈನ್ಸಿಂದ ಆಗದೇ ಇರತಕ್ಕಂಥ ಕೆಲವೊಂದು ವಿಚಾರಗಳನ್ನು ಇದರಲ್ಲಿ ಆನ್ಸರ್ ಸಿಗುತ್ತೆ ಆ ಆನ್ಸರ್ಸನ್ನು ನಾವು ಒಪ್ಕೊಳ್ಬೋದಲ್ಲ ಯೋಗಿಕ್ ಸೈನ್ಸ್ನ ನಾವು ಒಪ್ಕೋತೀವಿ ಇಲ್ಲ ಅಂತಲ್ಲ ಬಟ್ ಹಾಗಂತ ಹೇಳಿ ಇವ್ರು ಹೇಳ್ತಿರೋ ಪಾಸ್ಟ್ ಲೈಫ್ ಏನಿದೆ ಇಯರ್ಸ್ ಇಂದ ಅಯಾನ್ ಸ್ಟೀವನ್ಸನ್ ಹಿಡಿದು ಫೋರ್ಡ್ ಕೆ ರಿಸರ್ಚ್ ಮಾಡಿರೋ ಫಿಫ್ಟಿ ಫೈವ್ ತೌಸಂಡ್ ಪರ್ ಇಯರ್ ಟ್ರಾವೆಲ್ ಮಾಡಿರೋ ಸೈಕಾಲಜಿಸ್ಟ್ಗಳಿಂದ ಪ್ರೂವ್ ಮಾಡೋಕ್ ಆಗಿಲ್ಲ ವಿಥೌಟ್ ಎನಿ ಆಥರೈಸ್ಡ್ ಡಿಗ್ರಿ ಅಂದ್ರೆ ಇದೇನಿದೆ ಹಿಪ್ನೋಥೆರಪಿ ಬಗ್ಗೆ ಯಾವ್ದಾವುದೋ ಇನ್ಸ್ಟಿಟ್ಯೂಟ್ ಗಳಿಂದ ಈಗ ಏನೋ ಅಂದ್ರೆ ಬಂದು ಡಿಗ್ರಿ ತಗೋತೀನಿ ಅಲ್ಲಿ ಇಲ್ಲಿ ಏನೋ ಇಂಪಾರ್ಟೆಂಟ್ ಅಲ್ಲಿ ಯು ಅವ್ರಿಗೆ ಕೊಡಿ ಯಾರಿಗೇ ಆಗಲಿ ಒಂದು ಇನ್ಕ್ಲಿನೇಷನ್ ಅಥವಾ ಒಂದು ಅಕ್ಸೆಪ್ಟೆನ್ಸ್ ಯಾವುದೇ ವಿಷಯಕ್ಕಾಗಲಿ ಏನಕ್ಕೆ ಬರುತ್ತೆ ಏನಕ್ಕೆ ಬರುತ್ತೆ ಹೋಗಲಿ ನಿಮಗೆ ಸೈನ್ಸ್ ಬಗ್ಗೆ ಅಷ್ಟೊಂದು ನಂಬಿಕೆ ಅಲ್ಲ ಸೈನ್ಸ್ ಬರೋಕ್ಕೆ ಮುಂಚೆನೇ ಫಸ್ಟ್ ಪ್ಲ್ಯಾನೆಟ್ ನೈನ್ ಪ್ಲ್ಯಾನೆಟ್ಸ್ ಇದೆ ಅಂತ ಅವರು ಹೇಳೋಕ್ಕೆ ಮುಂಚೆನೇ ವೇದಗಳಲ್ಲಿ ಯಾವಾಗಲೂ ಬರ್ದಿತ್ತು ಒಂಬತ್ತು ಗ್ರಹಗಳಿದೆ ಅಂತ ಆ ಇನ್ಕ್ಲಿನೇಷನ್ ಅಥವಾ ಅಕ್ಸೆಪ್ಟೆನ್ಸ್ ಹೇಗೆ ಬರುತ್ತೆ ನಿಮಗೆ ಇವಾಗ ನೀವು ಸೈನ್ಸ್ ನೀವು ಫಿಸಿಕ್ಸ್ ಓದಕ್ಕೆ ಅಂತ ಹೋಗ್ತೀರಾ ನಿಮಗೆ ಫಿಸಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಅಥವಾ ಪ್ಯಾಶನ್ ಅಥವಾ ಇನ್ಕ್ಲಿನೇಷನ್ ಅಥವಾ ಅಕ್ಸೆಪ್ಟೆನ್ಸ್ ಇಲ್ಲ ಅಂತಂದ್ರೆ ನೀವು ಖಂಡಿತ ಅದನ್ನ ಮುಂದುವರ್ಸಲ್ಲ ಅಥವಾ ಮುಂದುವರ್ಸಕ್ ಆಗಲ್ಲ ಏನೋ ಒಂದ್ ಅಡೆತಡೆ ಬರುತ್ತೆ ಅದನ್ನ ಕಟ್ಟಾಗಿ ತಿರ್ಗಾ ಮೆಡಿಕಲ್ಗೆ ಹೋಗ್ತೀರಾ ಇಂಜಿನಿಯರಿಂಗ್ ಆಗೋದಿಲ್ಲ ಅದೇ ತರನೇ ಒಂದು ಸೋಲ್ ಬಂದಾಗ ದಟ್ ವಿಲ್ ಬಿ ಫಾರ್ ಸಮ್ ರೀಸನ್ ಆ ರೀಸನ್ ಬಿಟ್ರೆ ಅದಕ್ಕೆ ಬೇರೆ ಯಾವುದಕ್ಕೂ ಇಷ್ಟನೂ ಬರಲ್ಲ ಮತ್ತದು ಇವಾಗ ರಾಯರೇ ತಗೊಂಡ್ರು ಕೂಡ ಬಾಹ್ಲಿಕರಾಗಿ ಪ್ರಹ್ಲಾದರಾಗಿ ವ್ಯಾಸರಾಗೇನೆ ರಾಯರಾಗಿದ್ದು ದೇವ್ರಿಗೇನೆ ಆ ಥರ ಇದೆ ಅಂದ್ಮೇಲೆ ಮನುಷ್ಯರಿಗೂ ಇದ್ದೇ ಇರುತ್ತೆ ಆಯ್ತು ಸಾರ್ ಕೊಡಿ ಸಾರ್ ಹೇಳಿ ಮೇಡಮ್ ಹೇಳಿದ್ರು ವೇದಗಳ ಕಾಲದಲ್ಲಿ ಗ್ರಹಗಳು ನವಗ್ರಹಗಳು ಅಂತ ಅಂತೇಳಿದ್ರು ಅವರು ಹೇಳಿದಂಥ ನವಗ್ರಹಗಳು ಸೂರ್ಯ ಚಂದ್ರ ರಾಹು ಕೇತು ಅವರು ಹೇಳಿದ್ದದ್ದು ಆದರೆ ಇವತ್ತು ನಮಗೆ ಪಕ್ಕಾ ಗೊತ್ತಿದೆ ಸೂರ್ಯ ಒಂದು ಗ್ರಹ ಅಲ್ಲ ಒಂದು ನಕ್ಷತ್ರ ಚಂದ್ರ ಒಂದು ಗ್ರಹ ಅಲ್ಲ ಉಪಗ್ರಹ ರಾಹು ಕೇತು ಅನ್ನುವಂಥವುಗಳು ಸೌರಮಂಡಲದಲ್ಲಿ ಅಸ್ತಿತ್ವದಲ್ಲೇ ಇಲ್ಲ ಹಾಗಾಗಿ ವಿಜ್ಞಾನ ಬೆಳವಣಿಗೆ ಆಗ್ತಾ ಆಗ್ತಾ ಕೆಲವು ಬದಲಾವಣೆಗಳನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ವಿಜ್ಞಾನ ಅನ್ನೋದು ಸತ್ಯ ಮತ್ತೆ ನಾವು ಒಂಬತ್ತು ಗ್ರಹಗಳು ಅಂತ ಹೇಳ್ತೇವೆ ಈಗ ಪ್ಲೂಟೋನ ಬಿಟ್ವಿ ಅದು ಒಂದು ಕ್ಲಾರಿಫಿಕೇಶನ್ಸ್ ಮತ್ತೆ ಹೇಳಿದ್ರು ಒಂದು ನಿಮಿಷ ಸರ್ ವಿರಾಮ ನಂತರ ಮಾತಾಡೋಣ ನಮ್ಮ ಸ್ವಂತ ಎಕ್ಸ್ಪೀರಿಯೆನ್ಸ್ ಏನು ಅನ್ನೋದನ್ನ ನಾವು ಪಡೆದು ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ ನೀವು ಯಾರು ಆರ್ ರೆಡಿ ಫಾರ್ ದ ಓಪನ್ ಚಾಲೆಂಜ್ ನೀವು ರೆಡಿ ಆಗಿದ್ದೀರಾ ನಾನು ಬರ್ತೀನಿ ನನ್ನ ರೆಗ್ಯುಲೇಷನ್ ಕರ್ಕೊಂಡು ಹೋಗಿ ಒಂದು 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 ಪ್ರಕರಣ ಸಾರೋದಿಲ್ಲ ಗುರುಜಿ ಒಂದು ಪ್ರಕರಣ ಸಾರೋದಿಲ್ಲ ಒಂದ್ ನಿಮಿಷ ಸ್ವಲ್ಪ ಇರಿ ಐದು ಸಾವಿರ ಪ್ರಕರಣಗಳು ಸಾಲೋದಿಲ್ಲ ನಮಗೆ ಬೇಕಾದಂತದ್ದು ಐನೂರು ಕೋಟಿ ಜನ ಇರ್ತಕ್ಕಂಥವ್ರಲ್ಲಿ ಲೆಟ್ ದಿಸ್ ಇನ್ಸಿಡೆಂಟ್